ಸ್ನೇಹಿತರೆ, ಸಾಮಾನ್ಯವಾಗಿ ಬೆಳಗ್ಗೆ ಎದ್ದೊಡನೆ ಒಂದಿಷ್ಟು ನಮ್ಮ ಮನೆಯ ಕೈತೋಟ, ಅದರಲ್ಲಿ ಒಂದು 4 ಹೆಜ್ಜೆ ಸುತ್ತಾಡಿ ಬರೋದು, ಮರಗಳ ಯೋಗಕ್ಷೇಮವನ್ನು ವಿಚಾರಿಸ್ತಾ ಅವಕ್ಕೆ ಒಂದಿಷ್ಟು ನೀರನ್ನಿಸೋದು, ಅವುಗಳ ಆರೈಕೆಗೆ ಒಂದಿಷ್ಟು ಗೊಬ್ಬರನೋ ಹೀಗೆ ಒಂದಿಷ್ಟು ಏನನ್ನು ಹಾಕ್ತಾ ಅವುಗಳ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಬರೋದು ರೂಢಿ. ಹೀಗೆ ಒಂದು ದಿವಸ ಬೆಳಗಿನ ಜಾವ ಬರುವಾಗ, ಸಾಮಾನ್ಯವಾಗಿ ನಾವು ರಬ್ಬರ್ ಪ್ಲ್ಯಾಂಟ್ ಅಂತೀವಿ ನೋಡಿ, ಅದು ದಪ್ಪದಾದ ಎಲೆ ಇರುವಂಥದ್ದು, ಅದರಿಂದ ಒಂದು ಆ ಮರದಿಂದ ಒಂದು ಎಲೆ ಉದುರಿಬಿತ್ತು. ಉಳಿದ ಎಲ್ಲ ಎಲೆಗಳು ದಪ್ಪವಾಗಿ ಹಚ್ಚ ಹಸಿರಿನಿಂದ ಕೂಡಿವೆ. ಇದು ಮಾತ್ರ ಉದುರಿದ ಎಲೆ ಹಳದಿ ಬಣ್ಣಕ್ಕೆ ತಿರುಗಿದೆ. ಆವಾಗ ಅನ್ನಿಸ್ತು, ಈ ಎಲೆ ಈ ಸಸ್ಯಗಳು ಮಾತಾಡುವಂತಿದ್ದರೆ ಅಂತ. ಯಾಕೆ ನಾವೆಲ್ಲ ಕೇಳಿದ್ದೀವಿ, ಜಗದೀಶ್ ಚಂದ್ರ ಬೋಸ್ ಅವರು, ನಾವು ಪ್ರಾಥಮಿಕ ಶಾಲೆಯಲ್ಲಿ ಕೇಳಿದ್ದೀವಿ, ಸಸ್ಯಗಳಿಗೂ ಕೂಡ ಜೀವ ಇದೆ ಅಂತನೋ ಅನೇಕ ಪ್ರಯೋಗಗಳನ್ನು ಅವ್ರು ಮಾಡಿದ್ದಾರೆ ಅಂತ. ಕ್ರಿಯಾಯೋಗದ ಅಧಿಕೃತ ಗುರು ಪರಮಹಂಸ ಯೋಗಾನಂದರು ಕೂಡ ಜಗದೀಶ್ ಚಂದ್ರ ಬೋಸರ ಕುರಿತು, ಅವರ ಪ್ರಯೋಗಗಳ ಕುರಿತು, ಅವರ ಆಧ್ಯಾತ್ಮಿಕ ಒಲವಿನ ಕುರಿತು ಒಂದು ಅಧ್ಯಾಯವನ್ನೇ ತಮ್ಮ ಯೋಗಿ ಆತ್ಮಕಥೆಯಲ್ಲಿ ಮೀಸಲಾಗಿಟ್ಟಿದ್ದಾರೆ. ಅವರ ಸುಮಾರು ಎಕರೆಗಳ ವಿಶಾಲವಾದಂಥ ತೋಟವೇ ಅವರ ಪ್ರಯೋಗಶಾಲೆ. ದೊಡ್ಡ ದೊಡ್ಡ ಯಂತ್ರಗಳನ್ನು ಜೋಡಿಸಿಟ್ಟುಕೊಂಡಿದ್ದಾರೆ. ಯೋಗಾನಂದರು ಅಲ್ಲಿಗೆ ಸಂದರ್ಶನ ಕೊಟ್ಟಾಗ ಸಸ್ಯಗಳು ಹೇಗೆ ರಾಸಾಯನಿಕ ವಸ್ತುಗಳಿಗೆ, ಉಷ್ಣಕ್ಕೆ, ಶೀತಕ್ಕೆ, ಅವುಗಳಿಗೆ ನೀಡುವಂಥ ಹಿಂಸೆಗೆ ಹೇಗೆ ಸ್ಪಂದಿಸುತ್ತವೆ ಅಂತನ್ನೋದನ್ನು ಅನೇಕ ಪ್ರಯೋಗಗಳ ಮೂಲಕ ವಿವರಿಸಿದ್ದನ್ನು ಕಂಡು ಯೋಗಾನಂದರು ಬೆರಗಾಗ್ತಾರೆ. ಈ ಅಧ್ಯಾಯ ಜ್ಞಾಪಿಸ್ಕೊಳ್ತಾ ಇದ್ದಂಗೆ ನನಗೂ ಅನ್ನಿಸ್ತು, ಈ ಎಲೆಗೆ ಏನಾದರೂ ಮಾತಾಡೋದಕ್ಕೆ ಸಾಧ್ಯವಾಗಿದ್ದರೆ, ಜೀವ ಇದೆ ಸ್ಪಂದಿಸ್ತವೆ ಸರಿ, ಈ ಉದುರಿದಂಥ ಈ ಹಳದಿ ಬಣ್ಣಕ್ಕೆ ತಿರುಗಿದ ಎಲೆ ಮಾತಾಡೋದಕ್ಕೆ ಸಾಧ್ಯವಿದ್ದರೆ ಹೇಗೆ ಮಾತನಾಡಬಹುದಿತ್ತು ಅಂತ ಯೋಚಿಸಿದಾಗ ಒಳದಂಥ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋಣ ಅಂತ ಅನ್ನಿಸ್ತು. ನಮಸ್ಕಾರ. ವಿಜಯಪುರದ ಎಲ್ಲ ಪ್ರೇಕ್ಷಕರಿಗೆ ಒಂದು ವಿನೂತನವಾದಂತಹ ಒಂದು ಪ್ರಯೋಗ ನಡೀತಾ ಇದೆ. ಇವತ್ತಿನ ಸಾಮಾಜಿಕ ಜಾಲತಾಣಗಳಲ್ಲಿ ಸಂವಹನ ಬಹಳ ಮುಖ್ಯವಾಗಿ ನಡೀತಾ ಇರುವಂತಹ ಕಾರ್ಯ. ಆದರೆ ಸಾಂಸ್ಕೃತಿಕವಾದ ವಾತಾವರಣವನ್ನು ಸೃಷ್ಟಿ ಮಾಡೋದು ನಮ್ಮ ವಿಜಯಪುರ ಸೆಂಟ್ರಲ್ನ ಮೂಲ ಆಶಯ. ಹಾಗಾಗಿ ವಿಜಯಪುರ ಸೆಂಟ್ರಲ್ನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ತಂತ್ರಜ್ಞರಿಗೆ ಮತ್ತು ಕಲಾವಿದರಿಗೆ ಶುಭಾಶಯಗಳನ್ನು ಕೋರ್ತಾ, ವಿಜಯಪುರದ ಎಲ್ಲ ಪ್ರೇಕ್ಷಕ ವೃಂದಕ್ಕೆ ಅದೊಂದು ಮಾದರಿಯಾಗಲಿ ಅಂತ ಆಶಿಸ್ತೇನೆ. ಶುಭವಾಗಲಿ. ಸಿರಿಗನ್ನಡಂ ಗೆಲ್ಗೆ. ನಮಸ್ಕಾರ. ಎಲೆ ಮಾನವ, ಲಕ್ಷ್ಯವಿಟ್ಟು ನೋಡು. ನಾನೊಂದು ಎಲೆ, ನಿನ್ನಂತೆ ಬಾಲ್ಯ ಯೌವನ ಮುಪ್ಪಿನ ದಾರಿಯನ್ನು ಸವೆಸಿ ಮರದಿಂದ ಉದುರಿದವಳು ನಾನು. ಬಾಲ್ಯದಲ್ಲಿ ಹೊಂಬಣ್ಣದ ಚಿಗುರಾಗಿ ಚಿಗುರಿ ನಯ ನಾಜುಕಿನಿಂದ ಜನಿಸಿ ಬಂದವಳು.
ಹರಿತ್ತು ಭರಿತ ಯೌವನ ಪ್ರಾಣಿ ಪಕ್ಷಿಗಳಿಗೆ ನಿನಗೂ ಸಹ ಆಹಾರವಾದವಳು. ಆಶ್ರಯ ನೀಡಿದ ಬಳಗದ ಬೇರು ರೆಂಬೆ ಹೂವು ಹಣ್ಣು ಹೀಗೆ ಎಲ್ಲರಿಗೂ ಸೂರ್ಯದೇವನ ಉಪಾಸನೆ, ನದಿ ನದಗಳ ಅನುಕಂಪ, ಪರಿಸರ ಮಿತ್ರನ ಒಲವಿನ ಆಸರೆಯಲ್ಲಿ ಆಹಾರ ತಯಾರಿಸಿ ಉಣಬಡಿಸುತ್ತಾ ಬಂದವಳು. ಎಲೆ ಎಲೆ ಸೇರಿ ನೆಲೆಯಾಗುತ್ತಾ ನೆರಳು ನೀಡುತ್ತಾ ಪರಿಮಳ ಭರಿತ ಗಾಳಿ ತಂಗಾಳಿಯ ಬೀಸಣಿಗೆ ಹಿಡಿದು ನಿನಗೂ ನಿನ್ನ ಪರಿವಾರಕ್ಕೂ ಲಾಲಿ ಹಾಡಿದವಳು. ಮನೆ ಮಂದಿಗೆಲ್ಲ ಮದ್ದಾಗಿ ಆರೋಗ್ಯದಿಂದ ಇರಿ ಎಂದು ಮುದ್ದಾಗಿ ಹಾರೈಸಿದವಳು. ಬಡವರ ಗುಡಿಸಲುಗಳಿಗೆ ಚಪ್ಪರವಾಗಿ, ಮದುವೆ ಮನೆಗಳ ಮುಂದೆ ಹಂದರವಾಗಿ, ಸೌಭಾಗ್ಯವತಿ ಭವ ಎಂದು ಶುಭ ಕೋರಿದವಳು. ದಿನಗಳೆದಂತೆ ಹರಿತ್ತು ಹರಿದ್ರವಾಗಿ ನಿತ್ರಾಣವಾಗಿ ನಿರ್ಜೀವವಾಗಿ ಆಮೇಲೆ ಜನ್ಮದಾತನ ಸಂಬಂಧ ಕಳಚಿಕೊಂಡ ಮೇಲೂ ಆತನ ಪಾದದಡಿಯೇ ಭೂತಾಯಿ ಒಡಲ ಸೇರಿ ಮಲೆತು ಕಳಿತು ಕೊಳೆತು ಗೊಬ್ಬರವಾಗಿ ಮುಂಬರುವ ಪಲ್ಲವರ ಚೆನ್ನಾಗಿ ಪೋಷಿಸು ಎಂದು ವಿನಂತಿಸಿಕೊಂಡು ವಿದಾಯ ಹೇಳುತ್ತಾ ಹೊರಟವಳು ನಾನು. ನನಗೆ ಗೊತ್ತು, ನೀನು ಸ್ವಾರ್ಥದ ಹುದುಲಿನಿಂದ ಹೊರಬರದ ಹುಳು. ನೋಡಲ್ಲಿ ನೋಡಲ್ಲಿ ಸಾಗಿಹುದು ನಿನ್ನ ಶವದ ಮೆರವಣಿಗೆ. ನಿನ್ನ ವಿಕಾರ ರೂಪವ ಕಂಡು ಬೆಚ್ಚಿ ಬೀಳದಿರಲಿ ಮನುಕುಲ ಎಂದು ನಿನ್ನನ್ನು ಮರೆ ಮಾಚಿ ಮಸಣದತ್ತ ಮಮತೆಯಿಂದ ಕರೆದೊಯ್ಯುತ್ತಿಹೆನು. ಬಾ ಬಾ ನನ್ನೊಡನೆ. ನಾನು ಎಲೆ ಎಲೆ ಮಾನವ, ನೀನು ಸ್ವಾರ್ಥದ ಮೂಟೆ, ಎಲ್ಲದರಲ್ಲೂ ಲಾಭ ನರಸುವ ವಟರು ಗುಪ್ಪೆ, ಎಲ್ಲವೂ ನನ್ನದೇ ಆಗಬೇಕೆನ್ನುವ ದುರಾಶೆಯ ಬೂದು ಬಳವ, ನಿಂತ ರೆಂಬೇನೆ ಕಡಿಯುವ ಮಂದಮತಿ ನೀನು. ಗಣಿಯೆಂದು ಅರಸುತ್ತ ನಿನ್ನ ಶವದ ಕುಣಿಯನ್ನು ತೋಡ ಹೊರಟಿರುವ ವೃಕೋದರ ನೀನು. ಜನ್ಮ ಆಸರೆ ನಿತ್ತ ನೆಲ ಜಲ ವನರಾಶಿಯ ಕದಿವ ಚೋರ ಚರಮದಾಸ, ಕುಸಿಯುವ ನೆಲ ಭೋರ್ಗರೆವ ಜಲ ನರಳುತ್ತಾ ಉರುಳುತ್ತಿರುವ ವೃಕ್ಷರಾಶಿ ಇವೆಲ್ಲವೂ ನಾರು ಬಟ್ಟೆಯ ನೇಯ್ದು ನಿನ್ನ ಒದೆಯಲು ಬೆನ್ನಟ್ಟಿದಾಗ ಯಾರ ಮೊರೆ ಹೋಗುವೆ, ಯಾರ ಹತ್ತಿರ ಅಂಗಲಾಚುವೆ? ನಮ್ಮ ಉಳಿವಿನಲ್ಲಿಯೇ ನಿನ್ನ ಉಳಿವಿದೆ. ಸ್ಮಶಾನದ ಮುಳ್ಳು ಕಂಟಿಗಳು ನನ್ನ ಸೋದರ ಸಂಬಂಧಿಗಳು. ನೀನು ಅಸಹಾಯಕನಾಗಿ ಅಲ್ಲಿಗೆ ಬಂದಾಗ ಅಟ್ಟಹಾಸದಿ ಮೆರೆದ ನಿನ್ನ ಗತವೈಭವ, ಸ್ವಾರ್ಥದ ಬದುಕ ನೆನೆದು ಎಲ್ಲರೂ ಅಶ್ರುತರ್ಪಣಗೈಯುತ್ತಿದ್ದಾರೆ. ನಿನ್ನ ಅಲಂಕರಿಸಿದ ಹೂಗಳು ಹೋಗಿ ಬಾಸಕನೇ ಎಂದು ದಾರಿಯುದ್ದಕ್ಕೂ ಚರಮಗೀತೆ ಹಾಡುತ್ತ ಕಾರುಣ್ಯ ಭರಿತವೋ ಕರ್ಮ ಭರಿತವೋ ಸಂತಸ ಭರಿತವೋ ನೋವು ದ್ವೇಷ ಭರಿತವೋ ಇದಾವುದರ ಪರಿವೆಯಿಲ್ಲದೆ ನಿನ್ನ ಆತ್ಮಕ್ಕೆ ವಿದಾಯ ಹೇಳುತ್ತಿವೆ. ಹೋಗಿ ಬಾ ಎಲೆಯ ವೇದನೆ ನಿವೇದನೆ.